ಕುಡಿಯುವ ನೀರಿನ ಖಾಸಗೀಕರಣ ಮಾಡಲು ಹೊರಟಿರುವುದನ್ನು ವಿರೋಧಿಸಿ ನಾಗರಿಕ ಹೋರಾಟ ಸಮಿತಿ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಸಮಿತಿಯ ಸದಸ್ಯರು ಲೂಟಿಕೋರ ಖಾಸಗಿ ಕಂಪನಿಗಳಿಗೆ ಧಿಕ್ಕಾರ, ಕುಡಿಯುವ ನೀರಿಗಾಗಿ ಖಾಸಗೀಕರಣ ಬೇಡ, ನೀರು ಸರಬರಾಜು ನಿರ್ವಹಣೆ ಜಲಮಂಡಳಿಯೇ ನಿರ್ವಹಿಸಲಿ, ನಾಗರಿಕರ ಮೇಲೆ ಆರ್ಥಿಕ ಹೊರೆ ನಿಲ್ಲಿಸಲಿ ಎಂದು ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಇನ್ನು ಪ್ರತಿಯೊಬ್ಬರು ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯುವ ನೀರು ಕೂಡ ಒಂದಾಗಿದೆ. ಆದರೆ ನೀರನ್ನು ಖಾಸಗಿಯವರಿಗೆ ಒಪ್ಪಿಸಿರುವುದು ಸರಿಯಲ್ಲ. ಹಾಗೆಯೇ ಬಾಟಲ್ ನೀರಿನ ದಂಧೆಯನ್ನು ವಿರೋಧಿಸುತ್ತೇವೆ. ಕರ್ನಾಟಕದಲ್ಲಿ ಎಲ್ಲ ತರಹದ ನೀರಿನ ಖಾಸಗೀಕರಣವನ್ನು ತಕ್ಷಣವೇ ನಿಲ್ಲಿಸಬೇಕು. ನೀರು ಸರಬರಾಜಿಗೆ ಸರ್ಕಾರಿ ಸಂಸ್ಥೆಗಳು ಪ್ರಜಾತಂತ್ರಗೊಳಿಸಿ ಅವು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಮತ್ತು ಬಿಜಾಪುರದಲ್ಲಿ ಏನು ಜಲಮಂಡಳಿ ಅಂತ ಕಾರ್ಪೊರೇಷನ್ನಲ್ಲಿ ಜಲಮಂಡಳಿ ಇತ್ತು, ಅದನ್ನು ಖಾಸಗೀಕರಣವನ್ನು ಮಾಡಲಿಕ್ಕೆ ಸರ್ಕಾರ ಹೊಂಟಿದೆ. ಯಾಕೆ ಮಾಡಲಿಕ್ಕೆ ಹೊಂಟಿದೆ ಅಂತೇಳಿ ನಾವು ಭಾಳ ದೊಡ್ಡ ಪ್ರಶ್ನೆ ಏನು ಮಾಡಬೇಕಾಗಿದೆ. ಈ ಸರ್ಕಾರ ಏನು ಬಂದಿದೆ, ಇದು ಖಾಸಗೀಕರಣ ಮಾಡಲಿಕ್ಕೆ ಬಂದಿದೆ ಏನ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಯಡಿಯೂರಪ್ಪನ ಸರ್ಕಾರ ಅಂತೇಳಿ ನಮ್ಮ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ನಾನು ಕಳಕಳಿ ವಿನಂತಿನ ಮಾಡ್ತಾ ಇದ್ದೀನಿ, ನೀವು ಜನರಪರ ಸರ್ಕಾರ, ರೈತರಪರ ಸರ್ಕಾರ ಅಂತ ನೀವು ಹೇಳ್ಕೊಳ್ಳೋಂಥವ್ರು ಏನು ಜಲಮಂಡಳಿಯನ್ನ ಪ್ರೈವೇಟ್ ಸೆಕ್ಷನ್ ಅನ್ನ ಮಾಡಿ ಯಾವುದೋ ಪ್ರೈವೇಟ್ ಕಂಪ್ನಿ ಎಲ್ ಎನ್ ಟಿ ಕಂಪ್ನಿಗನ್ನು ಏನು ಮಾರ್ಲಿಕ್ಕೆ ಹೊಂಟಿದ್ರಿ 1,700 ಕೋಟಿಗೆ? ಇದನ್ನು ಬಹಳ ನಾವು ಖಂಡಿಸ್ತಾ ಇದೀವಿ. ಏನು ಪ್ರತಿಭಟನೆಯಲ್ಲಿ ಅಮೃತ್ ಇಜಾರೆ, ಮಹೇಶ್ ಪತ್ತಾರ್, ಬಾಬಾಜಾನ್ ಮುದೋಳ್, ಅನ್ವರ್ ಮುದೋಳ್, ರಾಜಶೇಖರ್ ಮೆಣಸಿನಕಾಯಿ ಸೇರಿದಂತೆ ಮುಂತಾದವರು ಇದ್ದರು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.